ಇಷ್ಟೆಲ್ಲ ಸಮಸ್ಯೆಗಳಾಗಿದ್ದು ನನ್ನಿಂದನೆ. ಹಾಗೆ ನೋಡಿದ್ರೆ ಮಾವನ ಕೈಗೆ ಫೋನ್ ಕೊಟ್ಟಿದ್ದ ಎಷ್ಟು ನಿಜನೋ ಅದೇ ಕ್ಷಣ ಮಾವನಿಂದ ಫೋನ್ ಇಸ್ಕೊಂಡಿದ್ದು ಅಷ್ಟೇ ಸತ್ಯ. ಅರೆ ಇದೇನಿದು, ಇವಳು ಇಡೀ ಸಿಚುವೇಶನ್ನೇ ಉಲ್ಟಾ ಮಾಡ್ತಿದ್ದಾಳಲ್ಲ. ಸುಮಾ ಏನು ಹೇಳ್ತಿದೀಯ ನೀನು? ನಾನು ಅನ್ಕೊಂಡೆ ಮಾವ ಕಳ್ದ ಹಾಕಿದ್ದಾರೆ ಅಂತ, ಆದ್ರೆ ಮಾವ ಕಳ್ದ ಹಾಕಿಲ್ಲ. ಮಾವ ನನ್ನ ಕ್ಷಮಿಸ್ಬಿಡಿ, ನಾನು ಮಾಡಿದ್ದನ್ನ ನಿಮ್ಮ ಮೇಲೆ ಹಾಕಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮಾವ. ಅತ್ತೆ ನನ್ನಿಂದಾಗಿ ನಿಮ್ಮೆಲ್ಲರೂ ಮನಸ್ಸು ನೋವಾಗಿದೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದು ಯಾವ ರೀತಿ ಸತ್ಯ ಅಂತ ನನಗೆ ಅರ್ಥ ಆಯ್ತು ಸುಮನ. ಮನೆ ಒಡಿಬಾರ್ದು, ಮನಸ್ತಾಪ ಬರಬಾರ್ದು ಅಂತ ಈ ರೀತಿ ಹೇಳ್ತಿದ್ಯಲ್ಲ ನೀನು. ನಿನ್ನ ತಪ್ಪಿಟ್ಕೊಂಡು ನಮ್ಮಪ್ಪನ್ನ ಕೆಟ್ಟವರನ್ನಾಗಿ ಮಾಡ್ದೆ, ಅವ್ರಿಗೆ ಕಣ್ಣೀರ್ ಹಾಕುವಾಗ ಮಾಡ್ದೆ, ಇವಾಗ ಏನ್ ಮಾಡ್ಬೇಕು ನಿನ್ನ? ಭಾವ ಈ ತಪ್ಪಿಗೆ ನೀವೇನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ. ಇವಳು ಬಂದಾಗಿಂದ ಈ ಮನೇಲಿ ಸಮಸ್ಯೆ ಆಗ್ತಾನೆ ಇದೆ, ಆದ್ರೆ ಮನೆಯವರೆಲ್ಲ ಧಾರಾಳ ಮನಸ್ಸಿಂದ ಅವಳು ಮಾಡೋ ತಪ್ಪುಗಳನ್ನೆಲ್ಲ ಕ್ಷಮಿಸ್ತಾನೆ ಇದ್ದಾರೆ. ನನಗ್ ಚೆನ್ನಾಗಿ ಗೊತ್ತು ಇದನ್ನು ಕ್ಷಮಿಸ್ತೀರಾ ಅಂತ. ಸಾಹೇಬ್ರೆ ನನ್ನಿಂದ ನಿಮ್ಮ ಮನ್ಸಿಗೆ ತುಂಬಾ ನೋವಾಗ ಇಲ್ಲಿಗೆ ಬಿಟ್ಬಿಡಿ. ಬಿಡಲ್ಲ, ಈ ವಿಷಯನ ಇಲ್ಲೇ ಬಿಡಲ್ಲ ಸುಮ್ನವ್ರೆ. ರಾಜೇಶನ್ ಕೊಲೆ ತನಿಖೆ ಮಾಡಿಸ್ತೀನಿ, ನಿಮ್ಮ ಹತ್ರ ಇರೋ ಮೊಬೈಲಲ್ಲಿ ಸಾಕ್ಷಿ ಇದ್ದಿದ್ದೆ ಆದರೆ ಈ ಕೊಲೆ ಹಿಂದೆ ಯಾರೇ ಇರಲಿ, ನಮ್ಮ ಪಕ್ಷದವರೇ ಇರಲಿ, ಅವ್ರಿಗೆ ಶಿಕ್ಷೆ ಕೊಟ್ಟೆ ಕೊಡಿಸ್ತೀನಿ, ಕೊಟ್ಟೆ ಕೊಡಿಸ್ತೀನಿ. ಇದು ಅಪ್ಪನ ಹುಟ್ಟಿದ ಮಾತು ಅಣ್ಣ. ಇದು ಒಂದ್ ಕೆಲಸ ನೀನ್ ಮಾಡ್ದೆ ಅಂತ ಇಟ್ಕೋ, ರಾಜಕೀಯಕ್ಕೋಸ್ಕರ ನೀನ್ ಯಾರನ್ನ ಬೇಕಾದ್ರೂ ಉಪಯೋಗಿಸ್ಕೋತೀಯ ಅಂತ ಹಣೆ ಪಟ್ಟಿ ಇದೆಯಲ್ಲ, ಅದ್ ಕಳ್ಸಿ ಹೋಗುತ್ತೆ ಅಣ್ಣ. ಈ ಕೆಲಸ ನೀನ್ ಮಾಡ್ಲೇಬೇಕು ಅಣ್ಣ. ಕೈ ಮುಗಿಬೇಡಿ ಸುಮ್ನವ್ರೆ, ಇದು ನನ್ನ ಕರ್ತವ್ಯ. ಎಸ್, ಒಳ್ಳೆ ಕೆಲಸ ಮಾಡ್ದೆ ತೀರ್ಥ. ನಿಮ್ಮ ಪಕ್ಷದವರು ಯಾರೇ ಇನ್ವಾಲ್ವ್ ಆಗಿದ್ರು ಅವ್ರಿಗೆ ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿ ತುಂಬಾ ಒಳ್ಳೆ ಕೆಲಸ ಮಾಡಿದೆ. ಸುಮ್ನವ್ರೆ, ಸಾಹೇಬ್ರೆ ನೋಡಿ, ಫೋನ್ ಅನ್ಲಾಕ್ ಮಾಡೋ ವಿಚಾರವಾಗಿ ನನ್ನ ಟೀಮ್ ಜೊತೆ ಮಾತಾಡಿದ್ದೀನಿ, ಈಸಿಯಾಗಿ ಅನ್ಲಾಕ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದರೆ ಅವ್ರು ಎರಡು ದಿನ ಊರಲ್ಲಿರಲ್ವಂತೆ, ಗಣೇಶ ಹಬ್ಬ ಅಂತ ಊರಿಗೆ ಹೋಗಿದ್ದಾರೆ. ಅವ್ರು ವಾಪಸ್ ಬರ್ತಿದ್ದಾಗೆ ಈ ಮೊಬೈಲ್ನ ಕೊಟ್ಟು ಸಾಕ್ಷಿ ಏನು ಅಂತ ತಿಳ್ಕೊಳ್ಳೋಣ, ಟೆನ್ಷನ್ ಮಾಡ್ಕೋಬೇಡಿ. ಯಾಕೆ ಸುಮ್ನವ್ರೆ, ಏನಾಯ್ತು? ಮತ್ತೆ ಏನು ಸಮಸ್ಯೆ ಆಗಲ್ಲ ಅಲ್ವಾ ಸಾಹೇಬ್ರೆ? ಸಮಸ್ಯೆನ? ಏನ್ ಸಮಸ್ಯೆ? ಅದೇ ಫೋನು ಮತ್ತೇನಾದ್ರೂ ಕಳ್ದೋಗುತ್ತೆ ಅಂತಾನ ಅಥವಾ ಕಳ್ದೋಯ್ತು ಅಂತ ಸುಳ್ಳು ಹೇಳ್ತೀನಿ ಅಂತಾನ? ಸಾಹೇಬ್ರೆ ನಾನು ನಿಮ್ಮ ಮೇಲೆ ಅನುಮಾನ ಪಡ್ತಿಲ್ಲ, ಛೇ ನಂಗೆ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸಾಹೇಬ್ರೆ. ನೀವೇ ಯೋಚನೆ ಮಾಡಿ, ಇಷ್ಟು ದಿನದಿಂದ
ರಾಜೇಶನ್ ಸಾವಿಗೆ ಯಾರು ಕಾರಣ ಅನ್ನೋದು ತಿಳ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದೆ. ಅವ್ರು ಯಾರು ಅನ್ನೋದು ನನ್ನ ಕೈಯಲ್ಲೇ ಸಾಕ್ಷಿ ಇದ್ರು, ನೋಡೋದಕ್ಕಾಗ್ಲಿಲ್ಲ. ಅಂತ ಕೆಟ್ಟಾಣೆ ಬರ ನಂದು. ಈಗ ಮತ್ತೆ ಏನಾದರೂ ಎಡವಟ್ಟಾಗಿ ಕೈ ತಪ್ಪೋದ್ರೆ ಅಂತ ಭಯ ಆಗ್ತಿದೆ. ಸುಮನವರೇ, ಈ ಸಾರಿ ನೀವು ನನ್ನನ್ನ ಸಂಪೂರ್ಣವಾಗಿ ನಂಬೋದು. ಪ್ರಮಾಣ ಮಾಡಿ ಹೇಳ್ತೇನೆ, ಯಾವುದೇ ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ. ಸಾಹೇಬ್ರೆ, ಒಂದು ವೇಳೆ ಕಾರಣ ಆದವರು ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ರೆ? ಅವ್ರು ಯಾರೇ ಆಗಿರಲಿ, ಎಷ್ಟು ದೊಡ್ಡ ವ್ಯಕ್ತಿನೇ ಆಗಿರಲಿ, ನಾನು ಹೋರಾಡ್ತೀನಿ ಸುಮ್ನವ್ರೆ. ಅಲ್ಲ ಸಾಹೇಬ್ರೆ, ನಿಮ್ಗೇನಾದ್ರೂ ತೊಂದರೆ ಆದ್ರೆ? ಸುಮ್ನವ್ರೆ, ಸತ್ಯದ ಪರವಾಗಿ ಹೋರಾಡಿದ್ರೆ ನಮಗ್ ಜಯ ಸಿಗುತ್ತೆ ಅಂತ ನೀವು ನಂಗೆ ತುಂಬಾ ಸಲ ಹೇಳಿದ್ರೆ. ಇವಾಗ್ಲೂ ಅಷ್ಟೇ, ನಾವು ಸತ್ಯದ ಪರವಾಗಿ ಹೋರಾಡಿದ್ರೆ ಜಯ ಸಿಕ್ಕೇ ಸಿಗುತ್ತೆ. ಹೌದು, ಖಂಡಿತ ತೊಂದರೆಗಳು ಬರುತ್ತೆ, ಆದರೆ ಆ ತೊಂದರೆನ ನಾವಿಬ್ರು ಎದುರಿಸೋಣ, ಆ ಪಾಪಿಗಳಿಗೆ ಶಿಕ್ಷೆ ಕೊಡಿಸೋಣ. ಸಾಹೇಬ್ರೆ ಸಾಹೇಬ್ರೆ, ನಾನು ಏನು ನೋಡಿಲ್ಲ, ಬಹಳ ಚಲೋ ಇತ್ತದು, ಅದು ನಾನು ನೋಡಿಲ್ಲ. ಎಂತ ಕೆಟ್ಟ ಮನುಷ್ಯ ನೋಡ್ರಿ, ನಾನು ಕಬಾಬ್ ಮೇ ಹಡ್ಡಿ ಅನ್ನಂಗ ನಡ್ಬರ್ಕ್ ಬಂದ್ಬಿಟ್ಟೆ. ಕ್ಷಮಿಸ್ರಿ ಕ್ಷಮಿಸ್ರಿ, ಕಂಟಿನ್ಯೂ ಮಾಡ್ರಿ ಕಂಟಿನ್ಯೂ ಮಾಡ್ರಿ, ಇದನ್ನ ಭಾಳ ಚಲೋ ಐತಿ. ಆದ್ರೆ ನಾನು ನೋಡಕ್ಕಾಗಿಲ್ಲ. ಅಷ್ಟೇ, ಬಂದಿದ್ದು ಆಯ್ತು, ಹಾಳು ಮಾಡಿದ್ದು ಆಯ್ತು, ವಿಷಯ ಏನು ಅಂತ ಹೇಳು. ತಾವಿಬ್ಬರು ರಸಿಕತೆಯಲ್ಲಿ ಏಕಾಂತದಲ್ಲಿದ್ದಾಗ ಅಂತಃಪುರಕ್ಕೆ ನುಗ್ಗಿದ್ದಕ್ಕೆ ರಾಜರಲ್ಲಿ ರಾಣಿಯರಲ್ಲಿ ಇಬ್ಬರಲ್ಲೂ ಕ್ಷಮೆ ಇರಲಿ. ನಾನು ಬಂದಿರುವ ಉದ್ದೇಶವೇನೆಂದರೆ, ದೊಡ್ಡ ಮಹಾರಾಜರು ನಿಮ್ಮಿಬ್ಬರನ್ನು ದರ್ಬಾರ್ಗೆ ಬರಲು ಹೇಳಿದ್ದಾರೆ. ನೀವು ನೋಡಿದರೆ ದರ್ಬಾರ್ನಲ್ಲಿದ್ರಿ, ಕ್ಷಮೆ ಇರಲಿ. ನೀವು ಇದನ್ನ ಕಂಟಿನ್ಯೂ ಮಾಡ್ರಿ, ಭಾಳ ಚಲೋ ಐತಿದ್ದು. ನಾನು ಹೋಗಿ ಬಚ್ಚಲ್ ರೂಮ್ನಾಗ ಇದ್ರು ಅಂತ ಹೇಳ್ತೇನೆ. ಹೋಗೋ, ಬರ್ತೀನಿ. ನೋಡಿ, ನಾಚ್ಕೋತಿದ್ದಾನೆ. ಓ ಸಾಹೇಬ್ರೆ, ಕೈಯೆಲ್ಲ ತೋರಿಸ್ಬೇಡಿ. ಸುಮ್ನವ್ರೆ, ಇವನೇನೋ ಒಂದು ಮಾಡ್ತಾನೆ, ಇವನು ಹೇಳ್ತಾನೆ ಅಂತ ಅನ್ನಿಸ್ತದೆ. ಸುಮ್ಮನೆ ಬನ್ನಿ ಸಾಹೇಬ್ರೆ. ಬಾರಪ್ಪ, ಎಷ್ಟೊತ್ತು ಕಾಯೋದು ನಿನಗೆ? ಆವಾಗಿಂದ ಅಪ್ಪ ವೇಟಿಂಗ್ ನಿನಗೋಸ್ಕರ. ಕೂತ್ಕೋ, ಬೇಗ ಕೂತ್ಕೋ. ಅಪ್ಪ ಬರ ಕೇಳಿದ್ರಿ. ಅಪ್ಪ ಮತ್ತೇನು ಸಮಸ್ಯೆ ಇಲ್ಲ ತಾನೆ? ನೀವು ಈ ರೀತಿ ಮೀಟಿಂಗ್ ಅರೇಂಜ್ ಮಾಡಿದ್ರೆ ನಮ್ಮೆಲ್ಲರೂ ಹಾರ್ಟ್ ಬೀಟು ಇದ್ದಕ್ಕಿದ್ದಾಗ ಜಾಸ್ತಿ ಆಗ್ಬಿಡುತ್ತೆ. ಹೌದಪ್ಪ, ಒಂದೆರಡು ದಿವಸ ಈ ಮನೆ ಪರಿಸ್ಥಿತಿ ತುಂಬ ಹದಗೆಟ್ಟೋಗಿದೆ. ಈಗ ಮೊಬೈಲು ಸಿಕ್ತು, ಗಂಡ ಹೆಂಡತಿ ನಡುವೆ ಇದ್ದಿದ್ದ ಮನಸ್ತಾಪನೂ ದೂರ ಆಯಿತು. ತೀರ್ಥನು ಈಗ ಅವಳ ತಮ್ಮನಿಗೆ ನಾನು ನ್ಯಾಯ ಕೊಡಿಸ್ತೀನಿ, ಪೊಲೀಸ್ ಎಂಕ್ವೈರಿ ಮಾಡೇ ಮಾಡಿಸ್ತೀನಿ ಅಂತ ಹೇಳಿದ್ದಾಗೋಯ್ತು. ಎಲ್ರು ಖುಷಿ ಖುಷಿಯಾಗಿರೋದ್ ನೋಡ್ಬೇಕು ಅಂದ್ರೆ ನನಗೆ ಇನ್ನೂ ಖುಷಿ. ಅಪ್ಪರ ಸುಮ್ನಕ್ಕರ ಮತ್ತೆ ಸಾಹೇಬ್ರು ಬಹಳ ಖುಷಿ ಖುಷಿಯಾಗಿದ್ರು. ಚಿಟ್ಟೆ, ಎಷ್ಟೋ ಮಾತಾಡ್ತೀಯ, ದೊಡ್ಡವ್ರು ಮಾತಾಡ್ತಾ ಇಲ್ವಾ ಅಲ್ಲಿ? ಸುಮ್ನಿರು. ಅಲ್ರಿ ಸಾಹೇಬ್ರ, ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ ಮ್ಯಾಗ ಅದು ಮಾತಾಡ್ಬೇಡ, ಬಾಯಿ ಮುಚ್ಕೊಂಡು. ಸರಿ ಸರಿ ಅಪ್ಪ, ನಾನು ಹೇಳ್ತೀನಿ. ನೋಡ್ರಪ್ಪ, ನಾಳೆ ಗಣೇಶನ ಹಬ್ಬ. ಕೆಲಸದ ಒತ್ತಡದಲ್ಲಿ ಗಣೇಶನ ಹಬ್ಬಕ್ಕೆ ತಯಾರಿ ಮಾಡ್ಕೋಬೇಕಾಗಿತ್ತಲ್ಲ, ಅದನ್ನೇ ಮರ್ತು ಬಿಟ್ಟಿದ್ವಿ. ನೋಡಿ, ಸಮಯ ಕಮ್ಮಿ ಇದೆ, ಆದ್ರೆ ಹಬ್ಬ ಮಾತ್ರ ಧಾಮ್ ಧೂಮ್ ಅನ್ನಂಗ್ ಮಾಡ್ಬೇಕು. ಗಣೇಶ ಹಬ್ಬ ಅಂದ್ರೆ ಹಾಡಿ ಕುಂದು ಕುಪ್ಪಳಿಸೋದೆ.
ನನಗೆ ಓಕೆ ಅಪ್ಪ ಅಪ್ಪ ಹಾಗಾದ್ರೆ ಮೊನ್ನೆ ಪೂಜೆಗೆ ರೆಡಿ ಮಾಡಿದ ಹಾಗೆ ಎಲ್ಲಾ ಸಾಮಾನುಗಳನ್ನ ತಂದು ಡೆಕೋರೇಟ್ ಮಾಡೋ ಜವಾಬ್ದಾರಿ ನಂದು ಮತ್ತೆ ಜೈನಂದು ಓಕೆ ಅಲ್ಲಣ್ಣ ಹ್ಮ್ ಅದಕ್ಕೆ ಅಂತೀಯಾ ಮಾಡೋಣ ಬಿಡು ಡನ್ ಚಿಕ್ಕಪ್ಪ ನನಗೆ ಪಟಾಕಿ ಬೇಕು ತಾತ ನನಗೆ ಪಟಾಕಿ ಬೇಕು ಹುಡ ಪಟಾಕಿ ಎಲ್ಲ ಹೊಡೆಯಂಗಿಲ್ಲ ಪರಿಸರ ಹಾಳಾಗುತ್ತೆ ತರದಕ್ಕೆ ಈ ಹಬ್ಬದಲ್ಲ ಪಟಾಕಿ ಹೊಡೆಯೋದು ದೀಪಾವಳಿಯಲ್ಲಿ ಹೋಗು ತಾತ ವರ್ಷಕ್ಕೆ ಎಳ್ಳೇ ಸಲಿ ಪಟಾಕಿ ಹೊಡೆಯೋದು ಸರಿ ಧೃತಿ ಶಬ್ದ ಮಾಡದಿರೋ ಹಾಗೆ ಹೊಗೆ ಉಗುಳದಿರೋ ಹಾಗೆ ಇಕೋ ಫ್ರೆಂಡ್ಲಿ ಪಟಾಕಿಗಳನ್ನ ತಂದ್ರಾಯ್ತು ಏ ಚಿಕ್ಕಮ್ಮ ನಾನು ನೀನು ಸೇರಿ ಪಟಾಕಿ ಹೊಡೆಯೋಣ ಜೋರಾಗಿ ಆಯ್ತು ಧೃತಿ ನಾನು ನೀನು ಸೇರಿ ತುಂಬಾ ಪಟಾಕಿ ಹೊಡೆಯೋಣ ಏನೇಪದು ಎಲ್ಲರೂ ಮಾತಾಡ್ತಾ ಇದ್ದಾರೆ ನೀನು ಏನು ಮಾತಾಡ್ತಾ ಇಲ್ಲ ಮೌನವಾಗಿ ಕೂತಿದ್ದೀಯಾ ಎಲ್ಲರೂ ಮಾತು ಮುಗಿಲಿ ಅಂತ ಕಾಯ್ತಾ ಇದ್ದೆ ಈಗ ನನ್ನ ನಿರ್ಧಾರ ಹೇಳ್ತೀನಿ ನಾಳೆ ನಾವು ಹಬ್ಬ ಮಾಡಲ್ಲ ಪದು ಏನಾಗಿದೆ ನಿನಗೆ ಅಲ್ಲ ಕಣೆ ಹಬ್ಬ ಅಂದ್ರೆ ಎಲ್ಲ ಸಡಗರ ಪಡ್ತಾರೆ ನಿನ್ನ ನೋಡಿದ್ರೆ ಮಾಡೋದೇ ಬೇಡ ಅಂತ ಇದ್ಯಾ ಅಲ್ಲ ಕಣೆ ಒಂದು ಸಣ್ಣ ಹಬ್ಬ ಬಂದ್ರು ಸಾಕು ಸಡಗರದಿಂದ ಮುಂದೆ ನಿಂತ್ಕೊಂಡು ಮಾಡೋ ಅಂತ ಹಿಂಸು ನೀನು ಹಾ ಇದನ್ನ ಯಾಕೆ ಬೇಡ ಅಂತ ಇದ್ಯಾ ನಿನ್ನ ಮಾತನ್ನ ನಂಬಕೆ ಆಗ್ತಾ ಇಲ್ಲ ಕಣೆ ನನಗೆ ಈ ಮನೆಯಲ್ಲಿ ಎಲ್ಲ ಸರಿ ಹೋಗಿದೆ ಅಂತ ನೀವು ಹೇಳಿದ್ರಿ ಅದು ಸುಳ್ಳು ಕಣ್ರಿ ಈ ಮನೆಯಲ್ಲಿ ಇನ್ನೂ ಸರಿ ಹೋಗಬೇಕಾಗಿರೋದು ತುಂಬಾ ಇದೆ ಅಮ್ಮ ಏನಮ್ಮ ನೀನು ಇನ್ನೇನು ಸರಿ ಹೋಗಬೇಕು ಅಲ್ಲ ಇವರೇ ಇಬ್ರು ಗಂಡ ಹೆಂಡತಿ ಜಗಳ ಮಾಡೋ ತಪ್ಪೋಯ್ತು ಅಲ್ಲಿ ತೀರ್ಥನ ಏನೋ ಮಾತು ಕೊಟ್ಟಿದ್ದಾನೆ ಇನ್ನೇನು ಸರಿ ಹೋಗಬೇಕು ಓ ನನ್ನ ಹೆಂಡತಿ ಸಮಸ್ಯೆ ನನಗೆ ಯಾಕಪ್ಪ ಚುಚ್ಚು ಮಾತಾಡ್ತಿದ್ಯಾ ನಿಮ್ಮಿಂದ ಯಾವ ಸಮಸ್ಯೆನೂ ಆಗಿಲ್ಲ ನನಗೆ ಹಾಗಾದ್ರೆ ಸಮಸ್ಯೆ ನಂದೇ ಇರಬೇಕು ಪ್ರತಿ ಹಬ್ಬಕ್ಕೂ ನಾನೇ ಅಲ್ವಾ ಬಯಸ್ಕೊಳ್ಳೋದು ಹಾಗಿರಬಾರ್ದು ಹೀಗಿರಬಾರ್ದು ಅಂತ ಈ ಮನೆಯಲ್ಲಿ ಯಾರ್ದು ನನಗೆ ಸಮಸ್ಯೆ ಇಲ್ಲ ಈಗ ನನಗೆ ಸಮಸ್ಯೆ ಇರೋದು ಈ ಇಬ್ರು ಗಂಡ ಹೆಂಡತಿ ಇದ್ದಾರಲ್ಲ ಅವರಿಂದ ನಾವಾ ನಾವೇನ್ ಮಾಡಿದ್ವಿ ನಾವೇನ್ ಮಾಡಿದ್ವಿ ಅತ್ತೆ ಹೌದು ನೀವೇ ಹಬ್ಬ ಹರಿದಿನಗಳಲ್ಲಿ ಅಕ್ಕಪಕ್ಕದ ಮನೆಯವರನ್ನ ಹುಡಿ ತುಂಬಿಸೋಕೋಸ್ಕರ ಮನೆ ಕರೀತೀವಿ ಮನೆಗೆ ಬಂದವರೆಲ್ಲ ಬಾಯ್ಬಿಟ್ಟು ಆಡ್ಕೊಳ್ಳಲ್ವಾ ಅವ್ರ ನೋಟ ವ್ಯಂಗ್ಯವಾಗಿದ್ದು ಪಿಸು 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 ಅಂತ ಮಾತಾಡ್ತಾ ಇರ್ತಾರೆ ಅದು ಏನು ಅಂತ ಬಾಯ್ಬಿಟ್ಟು ಹೇಳಬಾರ್ದಪ್ಪ ಅದು ಹೇಳು ಅಲ್ಲರಿ ಹೇಳೋದಕ್ಕೆ ಇವಳು ಎಂಎಲ್ಎ ಹೆಂಡತಿ ಇವಳ ಕೊಳ್ಳಲ್ಲಿ ಒಂದು ಮಾಂಗಲ್ಯ ಸರ ಇದೆಯೇನ್ರಿ ಬಂದವರೆಲ್ಲ ನಿಮ್ಮ ಸೊಸೆ ಕೊಳ್ಳಲ್ಲಿ ಯಾಕೆ ಅರ್ಶನದ ದಾರ ಇದೆ ಅಂತ ಕೇಳ್ತಾರೆ ಯಾಕೆ ಮಾಂಗಲ್ಯ ಸರ ಹಾಕಕ್ಕಾಗಲ್ವಾ ಅಂತ ಕೇಳ್ತಾರೆ ಇನ್ನು ಕೆಲವರು ಮಾಂಗಲ್ಯ ಚೈನ್ ಕೊಡ್ಸಕ್ ಕಷ್ಟನ ಅಂತ ಕೇಳ್ತಾರೆ ಇನ್ನು ಕೆಲವರು ಏನ್ ಹೇಳ್ತಾರೆ ಗೊತ್ತಾ ತವ್ರ ಮನೆಯಿಂದ ಬಂಗಾರ ಬಂದಿಲ್ವೇನೋ ಅದಕ್ಕೆ ಸೊಸೆ ಕತ್ತಲ್ಲಿ ಇನ್ನೂ ಅರ್ಶನದಾರನೇ ಇದೆ ಅಂತಾರೆ ಇದನ್ನೆಲ್ಲ ಅನ್ಸ್ಕೋಬೇಕೇನ್ರಿ ನಾನು ಅದಕ್ಕೆ ಯಾವ ಹಬ್ಬನು ಮಾಡೋದ್ ಬೇಡ ಅಮ್ಮ ವೆರಿ ಸಿಂಪಲ್ ಅಕ್ಕಪಕ್ಕ ಮನೆಯವ್ರನ್ನ ಕರೆಯೋದೇ ಬೇಡ ನಾವಷ್ಟೇ ಹಬ್ಬ ಆಚರಿಸೋಣ ಇನ್ಮೇಲೆ ಸಮಸ್ಯೆನೆ ಬರಲ್ವಲ್ಲ ಅಲ್ಲ ಕಣಪ್ಪ ಹಬ್ಬ ಹರಿದಿನ ಅಂದ್ರೆ ಅಕ್ಕಪಕ್ಕದವ್ರನ್ನ ಕರಿಬೇಕು ಕಣಪ್ಪ ಅಮ್ಮ ಇವಾಗ ಏನ್ ನಿನ್ ಪ್ರಾಬ್ಲಮ್ ಸುಮ್ಮನೆ ಅವ್ರ ಕೊರಳಲ್ಲಿ ಮಾಂಗಲ್ಯ ಸರ ಇಲ್ಲ ಅದೇ ಅಲ್ವಾ ನಾಳೆ ಗಣೇಶನ್ ತಗೊಬಂದು ಪೂಜೆ ಮಾಡ್ತಿದ್ದಾಗೆ ನಾನ್ ಮಾಡೋ ಮೊದಲನೇ ಕೆಲ್ಸ ಸುಮ್ಮನ ಅವ್ರ ಕೊರಳಿಗೆ ಮಾಂಗಲ್ಯ ಸರ ಹಾಕೋದು ಇದು ಮಾತಂದ್ರ ಹಡಿ ಶಾವಿಗೆ ಮಜ್ಜಿಗೆ
ರಾಜಿ ಒಬ್ಬಳೇ ಬರ್ತಾ ಇದ್ದಾಳ ಹೌದಲ್ವಾ ರಾಜಿ ಯಾಕವ್ವ ಒಬ್ಬಳೇ ಬಂದೆ ರಾಮಯ್ಯ ಬರ್ಲಿಲ್ವಾ ಅಪ್ಪಂಗೆ ಹುಷಾರಿಲ್ಲ ಯಾಕೋ ಹೊಟ್ಟೆ ನೋವು ಅಂತ ಸುಸ್ತಾಗಿ ಮಲಗಿದ್ದಾರೆ ಏನ್ ವಿಶೇಷ ಶಿವಣ್ಣ ಎಲ್ಲರಿಗೂ ಗೊತ್ತಿರೋದೇ ರಾಜಿ ನಮ್ಮ ರಾಜೇಶ ಬದುಕಿದಾಗ ಕಾಲೋನಿ ಜನರನ್ನೆಲ್ಲ ಒಟ್ಟಾಗಿ ಸೇರಿಸಿ ಗಣೇಶನ ಕೂರಿಸ್ತಿದ್ದ ಇವಾಗ ಅವನು ಇಲ್ಲದೆ ಹಬ್ಬ ಮಾಡೋ ಪರಿಸ್ಥಿತಿ ಬಂದಿದೆ ರಾಜಿ ಈಗ ನಾವು ಒಂದು ವರ್ಷ ಮಾಡೋದನ್ನ ಬಿಟ್ರೆ ಮೂರು ವರ್ಷ ಬಿಡಬೇಕಾಗುತ್ತೆ ಅದಕ್ಕೆ ಏನಾರ ಮಾಡುವ ಅಂತ ಮಾತಾಡೋದಕ್ಕೆ ರಾಮಯ್ಯ ನೀವೆಲ್ಲ ಬನ್ನಿ ಅಂತ ಹೇಳಿದ್ದು ಅಣ್ಣ ಗಣೇಶನ ಇರ್ತಿರೋದು ಕಾಲೋನಿಯಲ್ಲಿ ಅದಕ್ಕೆ ನಮ್ಮನೆ ಸಮಸ್ಯೆ ತೊಂದ್ರೆ ಆಗಬಾರದು ಅಲ್ವಾ ಇದರಲ್ಲಿ ಏನು ತಕರಾರಿರಲ್ಲ ನಾವು ಅಂದ್ಕೊಂಡಾಗೆ ರಾಜೇಶಿ ನೆನಪಿನಲ್ಲಿ ಗೌರಿ ಹಬ್ಬ ಮಾಡಬೇಕು ಅಂತಕೊಂಡಿದ್ವಿ ಹಾಗೆ ಮಾಡೋಣ ರಾಜಿ ನೀನೇನ್ ಅಂತೀಯ ಇದಕ್ಕೆ ನಾನೇನ್ ಹೇಳಿ ರಾಜಣ್ಣ ನೀವೆಲ್ಲರೂ ಸೇರಿ ಏನು ತೀರ್ಮಾನ ಮಾಡ್ಕೊಂಡಿದ್ದೀರೋ ಏನು ಮಾತಾಡ್ಕೊಂಡಿದ್ದೀರೋ ಅದಕ್ಕೆ ನಾನು ಒಪ್ಪಿಗೆ ಇದೆ ರಾಜಿ ರಾಜೇಶ ನಮ್ಮನ್ನ ಬಿಟ್ಟು ಎಲ್ಲೂ ಹೋಗಿಲ್ಲ ಅವನು ನಮ್ಮಗಳ ಜೊತೆನೇ ಇದ್ದಾನೆ ಅವನ ನೆನಪಲ್ಲೇ ಹಬ್ಬ ಮಾಡೋಣವಾ ಆದ್ರೆ ಇಲ್ಲಿ ಎಲ್ಲರೂ ಒಪ್ಪಿಗೆನೂ ಮುಖ್ಯ ಶ್ರೀದೇವಿ ಕಾಲೋನಿ ಗಣೇಶ ಅನ್ನೋದಾದ್ರೆ ನಂದು ಏನು ಸಮಸ್ಯೆ ಇಲ್ಲ ಅದ್ಯಾಕವ ಹಂಗ ಹೇಳ್ತೀಯ ರಾಜೇಶ ನಮ್ಮನ ಹುಡುಗ ಅಲ್ವಾ ಅಣ್ಣ ನೀವು ಹಾಗೆ ಅನ್ಕೋತಿದ್ದೀರಾ ಆದ್ರೆ ಎಲ್ಲರೂ ಹಾಗೆ ಅನ್ಕೋಬೇಕು ಅಂತ ಏನಿಲ್ವಲ್ಲ ನಾಳೆ ದಿನ ರಾಜೇಶನ ಸ್ಮರಣಾರ್ಥ ನಾವೆಲ್ಲರೂ ಗಣೇಶನ ಕೂರಿಸಬಹುದು ಅದು ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಇನ್ ಕೆಲವೊಬ್ಬರಿಗೆ ಇಷ್ಟ ಆಗದೇ ಇರಬಹುದು ಅದಕ್ಕೆ ಶ್ರೀದೇವಿ ಕಾಲೋನಿ ಹಬ್ಬ ಅನ್ನೋ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಲ್ವಾ ಹಾಗೇನೂ ಆಗಲ್ಲ ರಾಜಿ ನಾವೆಲ್ಲರೂ ಕಾಲೋನಿಯವರು ಸೇರಿ ಮಾತಾಡಿಸಿ ಒಪ್ಪಿಸ್ತೀವಿ ರಾಜೇಶನ ಸ್ಮರಣಾರ್ಥ ಇಡೋದೇ ವಾಸಿ ಅಂತ ನಮಗೆಲ್ಲರಿಗೂ ಅನಿಸ್ತಿದೆ ರಾಜಿ ಸರಿ ಅಕ್ಕ ನಾನು ಹೇಳೋದೆಲ್ಲ ಹೇಳಿದ್ದೀನಿ ನೀವೆಲ್ಲರೂ ಒಪ್ಪಿಗೆ ತಗೊಂಡು ಗಣೇಶನ ಇಡೋದಾದ್ರೆ ನಂದೇನು ಸಮಸ್ಯೆ ಇಲ್ಲ ನಾನು ಅಪ್ಪನಿಗಿದ್ನೆಲ್ಲ ಹೇಳ್ತೀನಿ ಹಾಗೆ ನಮ್ಮ ಸಾಹೇಬರನ್ನು ಸುಮ್ಮನೆ ಖಂಡಿತ ಕರಿಬೇಕು ಅಲ್ವಾ ರಮಕ್ಕ ಏನಣ್ಣ ಹೇಳ್ತೀಯ ಅವರಿಲ್ಲದೆ ಹಬ್ಬ ಆಗುತ್ತಾ ಹಾ ಅಕ್ಕ ನಾನು ಅವ್ರಿಗೂ ಹೇಳ್ತೀನಿ ಖುಷಿನಾ ಹಿಂದೆ ಮಾತ್ ಕೊಟ್ಟು ತಪ್ಪದಂಗೆ ಈ ಸಲ ತಪ್ಪಲ್ಲ ತಾನೆ ಇಲ್ಲಮ್ಮ ಖಂಡಿತ ಮಾತ್ ತಪ್ಪಲ್ಲ ನಾಳೆ ಸುಮ್ಮನೆ ಅವ್ರ ಕೊರಳಿಗೆ ಮಾಂಗಲ್ಯ ಸರ ಹಾಕಿ ಹಾಕ್ತೀನಿ ಅಬ್ಬಾ ನನಗೆ ಇವತ್ತೇ ಹಬ್ಬದ ಊಟ ಮಾಡಿದಷ್ಟು ಸಂತೋಷ ಆಯ್ತು ಈಗ ನಿನ್ನ ಸಮಸ್ಯೆ ಬಗೆಹರಿತಲ್ಲ ಈಗಲಾದ್ರೂ ಹಬ್ಬ ಮಾಡಬಹುದಾ ಸುಭಾಷ ಏನ್ ಮುಖ ನೋಡ್ತಾ ಕೂತಿದ್ಯಾ ನಾಳೆ ಹಬ್ಬಕ್ಕೆ ಏನೇನ್ ಬೇಕೋ ಆ ಸಾಮಾನ್ ಎಲ್ಲ ತಗೊಂಬ ಹೋಗು ಜಯರಾಮ ನಿನ್ ಮಗಳು ಏನೋ ಪಟಾಕಿ ಅಂತ ಎಲ್ಲ ಕೇಳ್ತಾ ಇದ್ಲಲ್ಲ ಅವಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ನೀ ಕೊಡ್ಸು ಸರಿ ಅಮ್ಮ ಸಾಧನ ಜಾನವಿ ನಾಳೆ ಎಲ್ರಿಗೂ ಹೊಸ ಬಟ್ಟೆ ತರೋ ಕೆಲಸ ನಿಮ್ದು